ಅಂಬೇಡ್ಕರ್ ಜಯಂತಿನ ಮನೆ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲ ಒಂದೊಂದು ಹಳ್ಳಿಲೂ ಅಂಬೇಡ್ಕರ್ ಜಯಂತಿ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಈ ಭಾರತಕ್ಕೆ ಸಂವಿಧಾನ ತಂದಂಥ ಅಂಬೇಡ್ಕರ್ ಸಾಹೇಬರು ಇವತ್ತು ಏನು ದೀನದಲಿತರಿಗೆ ಮತ್ತು ಹಿಂದುಳಿದ ವರ್ಗದವ್ರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಇವತ್ತು ಒಂದು ನ್ಯಾಯ ಸಿಗಬೇಕು, ಒಂದು ಎಲ್ಲರಿಗೂ ಒಂದು ಬದ್ಧತೆ ಸಿಗಬೇಕು ಅಂತ ಒಂದು ಸಂವಿಧಾನ ಬರೆದ್ರು. ಇವತ್ತು ಕೊರೋನಾ ಬಂದು ಸುಮಾರು ಜನ ನಿರ್ಗತಿಕರಿಗೆ ಆಹಾರ ಇಲ್ಲ. ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಇವತ್ತು ಇನ್ನೂ 19 ದಿವಸ ಮುಂದಕ್ಕೆ ಹಾಕಿದ್ದೀರಿ, ಅದರಿಂದ ತುಂಬ ಜನ ನಿರ್ಗತಿಕರಿದ್ದಾರೆ. ನಿಮ್ಮ ಸರ್ಕಾರ ಇದು ಮನೆ ಮನೆಗೆ ಹೋಗಿ ಅವ್ರಿಗೆ ಅಕ್ಕಿ ಮತ್ತು ರೇಷನ್ನು ಮತ್ತು ತರಕಾರಿ ಮತ್ತೊಂದು ಮಗದೊಂದು ಏನು ಸಾಮಗ್ರಿಗಳು ಬೇಕು ದಯಮಾಡಿ ಎಲ್ಲ ಮನೆಗೆ ಹೋಗಿ ಸರ್ಕಾರದಿಂದ ಫಲಾನಿತರುವಂಥ ವಿಷಯ ನಮಗೆ. ಹಾಗೆಯೇ ಮೋದಿ ಸಾಹೇಬರು ಈ ಕರೋನಾ ವಿಷಯ ಏನಿದೆ, ಇವತ್ತು ಲಾಕ್ಡೌನ್ ಕ್ಲೋಸ್ ಮಾಡ್ತಂತ ಹೇಳಿದ್ದಾರೆ. ಆದರೆ ಇವತ್ತು ಲಾಕ್ಡೌನ್ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮೇ 3 ತಾರೀಕು ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಕರೋನಾ ಬಂದು ಒಬ್ಬರಿಂದ ಒಬ್ಬರಿಗೆ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಇಡೀ ವರ್ಲ್ಡಲ್ಲೇ ಎಷ್ಟೋ ಜನ ಈ ಕರೋನಾದಿಂದ ಸಾವನ್ನಪ್ಪಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಮ್ಮ ಇಂಡ್ಯಾದಲ್ಲಿರೋರು ಎಲ್ಲರೂ 135 ಕೋಟಿ ಜನ ಅವರವರು ಅವ್ರ ಮನೇಲಿ ಇದ್ಕೊಂಡು ಈ ಕರೋನಾ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದ್ದೀರಾ. ಆ ಹೋರಾಟಕ್ಕೆ ನಮ್ಮ ಒಂದು ಬೆಂಬಲ ಇರುತ್ತೆ. ಹಾಗೆಯೇ ನಮ್ಮ ಮೂರ್ತಿಯನ್ನು ಅಂಬೇಡ್ಕರ್ ಸೇನಾ ಸ್ಟೇಟ್ ಪ್ರೆಸಿಡೆಂಟ್ ಆಗಿರೋ ನಮ್ಮ ಭೀಮೂರ್ತಿಯನ್ನು ಅವರು ಎಷ್ಟೋ ಜನ ಪಡೆದಿದ್ದ ಜನರಿಗೆ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಊಟ ಆಗಿರ್ಬೋದು, ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅದರಿಂದ ನನಗೂ ತುಂಬ ಖುಷಿ ತಂತಾ ಇದೆ. ಅನ್ನೋರು ಎಷ್ಟೋ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದು ಹಂಗೆ ಮುಂದುವರ್ಸ್ಕೊಂಡು ಹೋಗಬೇಕಂತ ಹೇಳ್ತಾ ನಾನು ಮಾತಂತಲ್ಲ, ಇದು ತುಂಬ ಕಷ್ಟ ಇರೋದು. ಹಾಗಾಗಿ ನಮ್ಮ ಪ್ರೀಮೂರ್ತಿಗಳಾಗಿರ್ಬೋದು ಎಲ್ಲ ಬಡವ್ರಿಗೆ ಬಗ್ಗರಿಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ನೀವು ಅವತ್ತಿಂದ ಇವತ್ತುವರೆಗೂ ಎಷ್ಟು ಕಷ್ಟಪಟ್ಟು ಅದೇ ಶ್ರೀಮಂತರುಗಳು ಮನೇಲಿ ಕೂತ್ಕೊಂಡು ಹೇಳ್ತಾರೆ ಅದು ಮಾಡಬೇಕು ಇದು ಮಾಡ್ಬೇಕಂತ, ಹಂಗಾಗಲ್ಲ. ಹೊರಗಡೆ ಬಂದು ಬಡವ್ರುಗಳಿಗೆ ಈ ಟೈಮಲ್ಲಿ ಕಷ್ಟಕ್ಕೆ ಹೆಲ್ಪ್ ಮಾಡಿ ಅನ್ನೋದೇ ನನ್ನ ಆಸೆ. ಇರೋದು ಸರ್ಕಾರಗಳಿಗೆ, ನಮ್ಮ ನಾಗರಾಜನವ್ರು ಹೇಳ್ದಂಗೆ ಸರ್ಕಾರದವ್ರಿಗೆ ಒಂದು ಮನವಿ ಏನಂದರೆ, ದಯವಿಟ್ಟು ನೀವು ಲಾಕ್ಡೌನ್ ಮಾಡಿದ್ದೀರಾ ತೊಂದರೆ ಇಲ್ಲ, ಬಟ್ ಬಡವ್ರ ಕಡೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಇಲ್ಲಿ ಮಾಡ್ತಿರೋರು ಸಂಘಟನೆ ಸಂಸ್ಥೆಗಳು ಮತ್ತು ಅಣ್ಣವರು ಇಂಥವರು ಮಾತ್ರ ಬಡವ್ರಿಗೆ ಹೆಲ್ಪ್ ಮಾಡ್ತಿದ್ರು, ಅಥವಾ ಸರ್ಕಾರದಿಂದ ನೀವೇನು ಹೆಲ್ಪ್ ಮಾಡ್ತೀರಿ ಅಂತ ಇವತ್ತುವರೆಗೆ ಯಾರಿಗೂ ಗೊತ್ತಿಲ್ಲ. ಹಾಲು ಕೊಡ್ತೀನಿ ಫ್ರೀ ಆಗಿ ಅಂತ ಹಾಲು ಕೊಟ್ಟಿರ್ತೀರಿ, ಮತ್ತೆ ಸ್ಟಾಪ್ ಆಯಿತು ಅಂತ ಹೇಳಿದ್ರು, ಏನೋ ಗೊತ್ತಿಲ್ಲ, ನಿಜನ ಸುಳ್ಳು ದೇವರೊಬ್ಬನ ಗೊತ್ತು. ದಯವಿಟ್ಟು ಒಂದೇ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿಬಿಡಿ, ಆ MLAಗಳು ಮತ್ತು ಮಿನಿಸ್ಟ್ರುಗಳು ಒಂದೇ ಏರಿಕೆ ಒಂದೇ ಕ್ಷೇತ್ರಕ್ಕೆ ಕಾನ್ಸಂಟ್ರೇಟ್ ಮಾಡಿಬಿಡಿ. ಇಡೀ ಕರ್ನಾಟಕ ಎಲ್ಲ ಕಡೆ ಜಿಲ್ಲೆಗಳು ಗ್ರಾಮಗಳು ಹಳ್ಳಿಗಳು ಅಂತ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿರುವಂಥ ಜನಗಳಿಗೆ ಸೌಲಭ್ಯಗಳನ್ನ ದೊರಕದಲ್ಲಿ. ಇದು ಇತಿಹಾಸ ಇದು, ಯಾಕಂತೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನ ವರ್ಷದ 365 ದಿವಸನು ಬೆಳ್ಳಿ ರಥದಲ್ಲಿ ಆನೆ ಮೇಲೆ ಅಂಬಾರಿ ಮೆರವಣಿಗೆ ಮುಖಾಂತರ ಕನ್ಯಾಕುಮಾರಿದ ಕಾಶ್ಮೀರ ತನಕ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆದರೆ ಏನು ಮಾಡೋಕ್ಕಲ್ಲ, ಈ ಒಂದು ಸಂದರ್ಭದಲ್ಲಿ ಈ ಕೊರೋನಾ ವೈರಸ್ಸನ್ನು ನಾವು ತೊಲಗಿಸ್ಬೇಕಂದ್ರೆ ನಾವೆಲ್ಲ ಶಾಂತಿ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಮಾಡಬೇಕಂತ ಒಂದು ಸಂದರ್ಭ ಬಂದಿದೆ. ಬಂಧುಗಳೇ, ಇವತ್ತು ಇಡೀ ಕರ್ನಾಟಕ ಅಂತಲ್ಲ ಇಡೀ ಭಾರತ ದೇಶ ಮತ್ತು ಎಲ್ಲ ಕಂಟ್ರಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ವ್ಯಕ್ತಿತ್ವ ಗೊತ್ತು, ಅವರ ಜೀವನ ಯಾವ ರೀತಿ ಅವರು ಕಷ್ಟದಿಂದ ಬಂದಂತೇಳಿ ಎಲ್ಲರಿಗೂ ಗೊತ್ತು. ಆ ನಿಟ್ಟಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕೊಡುಗೆ ಈ ಭಾರತ ದೇಶದಲ್ಲಿ ಅಪಾರವಾದದ್ದು. ಇವತ್ತು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಹುಟ್ಟಿಲ್ಲ ಅಂತೇಳಿದರೆ ಈ ಭಾರತ ದೇಶ ಇಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೆಮ್ಮೆ ಹೇಳ್ಕೊಳ್ಳಿ ಇಷ್ಟಪಡ್ತೀನಿ. ಇವತ್ತು ನಮಗೆಲ್ಲ ಹಬ್ಬ, ಯಾಕಂತೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಹುಟ್ಟಿದ ಮೇಲೆ ನಾವೆಲ್ಲ ಇವತ್ತು ಸೂಟು ಬೂಟು ಕೋಟ್ ಹಾಕ್ಕೊಂಡು ಇವತ್ತು ಈ ಮಟ್ಟಿಗೆ ರಾಜರೋಸ್ತವಾಗಿ ಸ್ವತಂತ್ರವಾಗಿ ನಾವು ನಿಲ್ಲಕ್ಕೆ ಸಾಧ್ಯ ಆಯಿತು. ಬಂಧುಗಳೇ, ಆ ನಿಟ್ಟಲ್ಲಿ 1898 ಇಸ್ವಿಯಲ್ಲಿ ತಂದೆ ರಾಮ್ಜಿ ತಾಯಿ ಭೀಮಾಬಾಯಿ ಅವರಿಗೆ ಮಹಾರಾಷ್ಟ್ರದ ಮೊಹೋತ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು 14